ಬಿ ಜೆ ಪಿಯವರೇ ಹೇಳಿ, ನಿಮಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ, ದಯಮಾಡಿ ಯಾವ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಕುತಂತ್ರದ ರಾಜಕಾರಣಕ್ಕೆ ನಿಮ್ಮ ಮಕ್ಕಳು ಬಲಿ ಆಗದೆ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಈ ರಾಜ್ಯದ ತಂದೆ ತಾಯಿಗಳಿಗೆ ಸೇರಿರುವಂಥದ್ದು. ಕರಾವಳಿ ಭಾಗದಲ್ಲಿ ಇಡೀ ಕರಾವಳಿ ಪ್ರದೇಶವನ್ನು, 5-6 ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಂಥ ಕೀರ್ತಿ ಬಿ ದಿನ ಬೆಳಗ್ಗೆ ಎದ್ರೆ ಕರಾವಳಿ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದೇ ಪ್ರಯೋಗವನ್ನು ಹಳೆ ಮೈಸೂರು ಭಾಗದಲ್ಲಿ ಮಾಡುವಂಥದಕ್ಕೆ ಒಂದು ಸತತ ಪ್ರಯತ್ನವನ್ನು ಬಿ ಜೆ ಪಿಯವರು ಮತ್ತು ಇತ್ತೀಚಿನ ದಿನಗಳಿಂದ ನಾಚಿಕೆಗೇಡಿನ ಸಂಗತಿ. ಯಾವ ಧ್ವಜ ಸ್ವಾಮಿ, ರಾಷ್ಟ್ರೀಯ ಧ್ವಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ನೀವು? ರಾಜ್ಯದ ಧ್ವಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ? ನಿಮ್ಮ ಭಾರದ್ವಾಜ, ನಿಮ್ಮ ಸ್ಯಾಫ್ರನ್ ಫ್ಲಾಗ್ಗೋಸ್ಕರ ಹೋರಾಟ ಮಾಡ್ತಾ ಇದ್ರು. ಹಿಂದೆ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಪಬ್ಲಿಕ್ ಆಗಿ, ಒಂದಲ್ಲ ಒಂದು ದಿವಸ ಕೆಂಪು ಕೋಟಿನಲ್ಲಿ ನಾವು ಭಾರದ್ವಾಜವನ್ನು ಆರಿಸ್ತೀವಿ ಅಂತ. ಅಂದರೆ ರಾಷ್ಟ್ರೀಯ ಧ್ವಜದ ಬಗ್ಗೆ ನಿಮಗೆ ಗೌರವ ಇಲ್ಲ. ಹನುಮ ಧ್ವಜ ಇದ್ಯಾವುದು? ಹನುಮ ಧ್ವಜ ಇದೆ ಫಸ್ಟ್ ಟೈಮ್ ನಾನಂತೂ ಓದುವಾಗಂತೂ ಕೇಳಿಲ್ಲ, ಇತ್ತೀಚಿನ ದಿನಗಳು ಕೇಳಿಲ್ಲ. ಈಗ ಇದ್ದಕ್ಕಿದ್ದಂಗೆ ಹನುಮ ಧ್ವಜ ಅಂತ. ಆಗ ವಿಚಾರದಲ್ಲಿ ಯಾರಾದರೂ ಅವಮಾನ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿದಿರಿ ನೀವು. ನಿಮ್ಮ ಸರ್ಕಾರ ತಗೊಂಬಂದಂಥ ಒಂದು ಕಾನೂನು, ನನಗೆ ಇರುವಂಥ ಮಾಹಿತಿ ಪ್ರಕಾರ ಸುಮಾರು 400 ಜನ RSS ಬಜರಂಗ ದಳದರು ಕರಾವಳಿ ಪ್ರದೇಶದಿಂದ ಬಂದಿರುವಂಥ ಪಟ್ಟ ಮಟ್ಟದ ಗಲಭೆಯನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಎಲ್ಲ ಟ್ರೈನಿಂಗ್ ಕೊಟ್ಟು ಪೂರ್ವ ಸಿದ್ಧತೆಯನ್ನು ಮಾಡಿ ಕಳಿಸಿದ್ರು. ಬಿ ಜೆ ಪಿಯವರು JDSನವರು ಹಸಿರು ಸಾಲಿನ ಹೋರಾಟದ ಚಿಹ್ನೆಯನ್ನು ತೆಗೆದು ಕೋಮು ಗಲಭೆಯ ಚಿಹ್ನೆಯನ್ನು ತೆಗೆದುಕೊಂಬಂದು ಅಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದಕ್ಕೆ ಹೊರಟಿರುವಂಥದ್ದು ದುರ್ದೈವ, ದುರಂತದ ಸಂಗತಿ. ಏನು ರಾಜ್ಯದಲ್ಲಿ ಶಾಂತಿಯನ್ನು ಕದಡುವ ದಿಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಒಟ್ಟಾರೆ ಸೇರಿ ಇತ್ತೀಚಿನ ದಿನಗಳಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಮ್ಮ ಮೂಲಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಜನಸಾಮಾನ್ಯರಿಗೆ ತಿಳಿಸುವಂಥದ್ದು ಇಷ್ಟೇ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ, ದಯಮಾಡಿ ಯಾವ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಕುತಂತ್ರದ ರಾಜಕಾರಣಕ್ಕೆ ನಿಮ್ಮ ಮಕ್ಕಳು ಬಲಿ ಆಗದೇ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಈ ರಾಜ್ಯದ ತಂದೆ ತಾಯಿಗಳಿಗೆ ಸೇರಿರುವಂಥದ್ದು. ನಿಮ್ಮನ್ನು ಮುಂದೆ ಬಿಟ್ಟು ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಕರಾವಳಿ ಭಾಗದಲ್ಲಿ ಇಡೀ ಕರಾವಳಿ ಪ್ರದೇಶವನ್ನು, 5-6 ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಂಥ ಕೀರ್ತಿ ಬಿ ಯಾವ ಇಂಡಸ್ಟ್ರೀಸು ಅಲ್ಲಿಗೆ ಬರ್ತಾ ಇಲ್ಲ, ಯಾವ ಟೂರಿಸಮು ಅಲ್ಲಿಗೆ ಬರ್ತಾ ಇಲ್ಲ, ಯಾವ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಭಿವೃದ್ಧಿಯ ವಿಚಾರವಾಗಿ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ. ದಿನ ಬೆಳಗ್ಗೆ ಎದ್ರೆ ಕರಾವಳಿ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳು ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದೇ ಪ್ರಯೋಗವನ್ನು ಹಳೆ ಮೈಸೂರು ಭಾಗದಲ್ಲಿ ಮಾಡುವಂಥದಕ್ಕೆ ಒಂದು ಸತತ ಪ್ರಯತ್ನವನ್ನು ಬಿ ಜೆ ಪಿಯವರು ಮತ್ತು ಇತ್ತೀಚಿನ ದಿನಗಳಿಂದ ನಾಚಿಕೆಗೇಡಿನ ಸಂಗತಿ. ಚುನಾವಣೆ ಬರ್ತಾ ಇದೆ, ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಅನ್ನುವಂಥದ್ದು ಏಕೈಕ ಉದ್ದೇಶ ಮೈಂಡಲ್ಲಿಟ್ಕೊಂಡು ಧ್ವಜ, ಯಾವ ಧ್ವಜ ಸ್ವಾಮಿ, ರಾಷ್ಟ್ರೀಯ ಧ್ವಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ನೀವು? ರಾಜ್ಯದ ಧ್ವಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ? ನಿಮ್ಮ ಭಾರದ್ವಾಜ, ನಿಮ್ಮ ಸ್ಯಾಫ್ರನ್ ಫ್ಲಾಗ್ಗೋಸ್ಕರ ಹೋರಾಟ ಮಾಡ್ತಾ ಇದ್ರು. ಹಿಂದೆ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಪಬ್ಲಿಕ್ ಆಗಿ, ಒಂದಲ್ಲ ಒಂದು ದಿವಸ ಕೆಂಪು ಕೋಟಿನಲ್ಲಿ ನಾವು ಭಾರದ್ವಾಜವನ್ನು ಆರಿಸ್ತೀವಿ ಅಂತ. ಅಂದರೆ ರಾಷ್ಟ್ರೀಯ ಧ್ವಜದ ಬಗ್ಗೆ ನಿಮಗೆ ಗೌರವ ಇಲ್ಲ, ರಾಷ್ಟ್ರೀಯತೆ ಬಗ್ಗೆ ಗೌರವ ಇಲ್ಲ, ಕಪಟ ನಾಟಕ. ರಾಷ್ಟ್ರೀಯದ ಧ್ವಜದ ಕಾನೂನನ್ನು ನೀವೇ ಮಾರ್ಪಾಡು ಮಾಡಿದಿರಲ್ಲ ಸ್ವಾಮಿ. 2020-21 ಫ್ಲಾಡ್ ಕೋಡ್ ಆಫ್ ಇಂಡಿಯಾ ಅನ್ನುವಂಥದ್ದು ಹೊಸದಾಗಿ ಒಂದು ಕಾನೂನು ತಗೊಂಬಂದಿದ್ರಿ, ಪ್ರಿವೆನ್ಷನ್ ಆಫ್ ನ್ಯಾಷನಲ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ 1971 ತಿದ್ದುಪಡಿ ಮಾಡಿ 2020-21
ಹೊಸ ಫ್ಲಾಗ್ ಕೋಡನ್ನು ತಗೊಂಬಂದಿದ್ರಿ. ಫ್ಲಾಗ್ ವಿಚಾರದಲ್ಲಿ ಯಾರಾದರೂ ಅವಮಾನ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿದಿರಿ ನೀವು. ನಿಮ್ಮ ಸರ್ಕಾರ ತಗೊಂಬಂದಂಥ ಒಂದು ಕಾನೂನು 3 ವರ್ಷ ಜೈಲು ಶಿಕ್ಷೆ. ಸರ್ಕಾರಿ ಜಾಗಗಳಲ್ಲಿ ರಾಷ್ಟ್ರಧ್ವಜ ಮತ್ತು ರಾಜ್ಯದ ಧ್ವಜಗಳ ಬಿಟ್ಟು ಬೇರೆ ಯಾವುದನ್ನು ಆರಿಸುವಂಥದ್ದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾನೂನು ತಂದಿರುವರೇ ಬಿ ಜೆ ಪಿಯವರು. ಕೆರಗೋಡು ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸರ್ಕಾರಿ ಜಮೀನಲ್ಲಿ ಕಚೇರಿ ಒಳಗಡೆ ಆವರಣದಲ್ಲಿ ಈ ಸ್ತಂಭವನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ 108 ಅಡಿ ಸ್ತಂಭವನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ನೀವೇನೇ ಒಂದು ಯಾವುದೋ ಒಂದು ಟ್ರಸ್ಟ್ ಮೂಲಕ ಪತ್ರವನ್ನು ಕೊಟ್ಟಿದ್ದೀರಿ. ಕೆರಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ತಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜ ಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ. ಈ ಧ್ವಜ ಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಕರ್ನಾಟಕದ ಬಾವುಟವನ್ನು ಧರ್ಮದ ಬಾವುಟವನ್ನು ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ಅಂತ 7 ಜನ ಸೈನ್ ಮಾಡಿ ಮುಚ್ಚಲಿಕ್ಕೆ ಪತ್ರವನ್ನು ಕೊಟ್ಟಿದ್ದಾರೆ. ಯಾರು? ಸೇವಾ ಟ್ರಸ್ಟ್ನವರು. ಇಷ್ಟೆಲ್ಲ ಆದಮೇಲೆ 108 ಅಡಿ ಸ್ತಂಭದ ಮೇಲೆ ನೀವು ಹನುಮ ಧ್ವಜ, ಇದ್ಯಾವುದು ಹನುಮ ಧ್ವಜ? ಇದೇ ಫಸ್ಟ್ ಟೈಮ್ ನಾನಂತೂ ಓದುವಾಗಂತೂ ಕೇಳಿಲ್ಲ, ಇತ್ತೀಚಿನ ದಿನಗಳು ಕೇಳಿಲ್ಲ. ಈಗ ಇದ್ದಕ್ಕಿದ್ದಂಗೆ ಹನುಮ ಧ್ವಜ ಅಂತ, ಹನುಮ ಧ್ವಜ, ಹನುಮ ಅನ್ನುವಂಥದ್ದು ಹೆಸರಿಟ್ಕೊಂಡು ಒಂದು ಧ್ವಜವನ್ನು ಆರಿಸಿದ್ದೀರಿ. ಇದು ಕಾನೂನು ಉಲ್ಲಂಘನೆ ಆಗಿದೆ. 2020-21 ಫ್ಲಾಗ್ ಕೋಡ್ ಕಂಡಕ್ಟ್ ಅಡಿನಲ್ಲಿ ನೀವು ಉಲ್ಲಂಘನೆ ಮಾಡಿರೋದ್ರಿಂದ ರಾಷ್ಟ್ರಧ್ವಜ ಮತ್ತು ರಾಜ್ಯದ ಧ್ವಜ ಬಿಟ್ಟು ಬೇರೆ ಯಾವುದೇ ಧ್ವಜ ಹಾಕಿದ್ರೆ 3 ವರ್ಷ ಜೈಲು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಏನು ಕಾನೂನಿದೆ, ಆ ಕಾನೂನು ರೀತಿಯಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನು ಪೊಲೀಸ್ನವರು ಜರುಗಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ವಿ ಡಿಮ್ಯಾಂಡ್ ದೇರ್ ಶುಡ್ ಬಿ ಎನ್ FIR ಅಗೇನ್ಸ್ಟ್ ದ ಪೀಪಲ್ ದೋಸ್ ಹೂ ಟೇಕ್ ದ ಪರ್ಮಿಷನ್ ಟು ಹಾಯಿಸ್ಟ್ ನ್ಯಾಷನಲ್ ಫ್ಲಾಗ್ ಕೆರಗೋಡು ಸ್ಥಳದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡುವಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದ್ದನ್ನ ಮಿಸ್ಯೂಸ್ ಮಾಡಿ ನೀವು ರಾಜಕೀಯವಾಗಿ ನಿಮ್ಮ ವ್ಯವಸ್ಥೆಯನ್ನು, ಸಂಪೂರ್ಣ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀರಿ. ಹಳೆ ಮೈಸೂರು ಭಾಗ ಮಂಡ್ಯ ಸೇರಿ ಮಂಡ್ಯ ಆದಿಯಾಗಿ ಹಸಿರು ಶಾಲೆಗೆ 100 ವರ್ಷದ ಇತಿಹಾಸ, ಹೋರಾಟದ ಇತಿಹಾಸ ಇದೆ. BJPಯವರು JDSನವರು ಹಸಿರು ಶಾಲಿನ ಹೋರಾಟದ ಚಿಹ್ನೆಯನ್ನು ತೆಗೆದು ಕೋಮು ಗಲಭೆಯ ಚಿಹ್ನೆಯನ್ನು ತೆಗೆದುಕೊಂಬಂದು ಅಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದಕ್ಕೆ ಹೊರಟಿರುವಂಥದ್ದು ದುರ್ದೈವ, ದುರಂತದ ಸಂಗತಿ. ರೈತರ ಕಿಚ್ಚು ಮಂಡ್ಯದಿಂದ ಶುರುವಾಗ್ತಿತ್ತು, ಅದನ್ನು ಹೊರತುಪಡಿಸಿ ಕಮ್ಯುನಲ್ ವಾಯ್ಲೆನ್ಸ್ಗೆ ಪಾಪ್ಯುಲರ್ ಆಗಿದ್ದಂಥದ್ದು ಕರಾವಳಿ ಪ್ರದೇಶದ ಪ್ರಯೋಗಾಲಯವನ್ನು ಇಲ್ಲಿ ತಗೊಂಬಂದು ಮಂಡ್ಯದಲ್ಲಿ ನೀವು ಇನ್ಸ್ಟಾಲ್ ಮಾಡಿದ್ದೀರಿ. ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾರುವಂಥರು ಮಾನ್ಯ JDS ಮುಖಂಡರುಗಳು. ನಾನು ಕೇಳೋದಕ್ಕೆ ಬಯಸ್ತೀನಿ, ಅಶ್ವಥ್ ನಾರಾಯಣ ಅವರು, ಮಲ್ಲೇಶ್ವರಂ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ನಿಮ್ಗೇನು ರೀ ಕೆರಗೋಡಲ್ಲಿ ಸಂಬಂಧ, ನಿಮಗೂ ನೀವು ಅವ್ರಿಗೇನು ರೀ ಸಂಬಂಧ? CT ರವಿ ಕೋಮು ದ್ವೇಷವನ್ನು ಅರಡಿಸುವಂಥದ್ರಲ್ಲಿ PhD ಮಾಡಿರುವಂಥ ವ್ಯಕ್ತಿ, ಅವರು ನಿನ್ನೆ ಅಲ್ಲಿಗೆ ಬರ್ತಾರೆ. ಸುರೇಶ್ ಗೌಡ ತುಮಕೂರು ಶಾಸಕರು ಬರ್ತಾರೆ. ಜನಾರ್ದನ್ ರೆಡ್ಡಿ ಇಡೀ ಬಳ್ಳಾರಿನೇ ನಾಶನ ಮಾಡಿರುವಂಥ ವ್ಯಕ್ತಿ ನಿನ್ನೆ ಅಲ್ಲಿಗೆ ಬರ್ತಾರೆ. ಏನಕ್ಕೆ ಬರ್ತಾ ಇದ್ದೀರಿ? ಏನು ಸಮಸ್ಯೆ ಆಗಿದೆ? ಯಾರಿಗೆ ಅನ್ಯಾಯ ಆಗಿದೆ? ಏನು ಅನ್ನುವಂಥದ್ದು ಹೇಳ್ರಿ. ನೀವೆಲ್ಲ ಇಡೀ BJP ಕಾಂತಾನನೇ ಬಂದು ನಿನ್ನೆ ದಿವಸ ಸ್ಟ್ರೈಕ್ ಮಾಡುವಂಥ ಕುಮಾರಸ್ವಾಮಿಯವರು, ಅರೆ ಯಾರಿಗೆ ಅನ್ಯಾಯ ಆಗಿದೆ ಸ್ವಾಮಿ? ಏನಾಗಿದೆ? ಜನಸಾಮಾನ್ಯರಿಗೆ ಏನಾದರೂ ಸಮಸ್ಯೆ ಆಗಿದ್ದು ದಯಮಾಡಿ ಹೇಳುವಂಥ ಕೆಲಸವನ್ನು ಮಾಡಿ. ನೀವು ವಾಯ್ಲೇಟ್ ಮಾಡಿರುವಂಥವ್ರು, ನೀವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗಿರುವಂಥವ್ರು ಜನಸಾಮಾನ್ಯರು, ಅಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರುವಂಥವ್ರು ನೀವು, ರಾಷ್ಟ್ರಧ್ವಜದ ಕಾನೂನನ್ನು ಉಲ್ಲಂಘನೆ ಮಾಡಿರುವಂಥವ್ರು ನೀವು. ಇದೆಂತ ದುರಂತ ನೋಡಿ. ಕಳ್ಳತನ ಮಾಡಿರೋನೇ ಹೋರಾಟ ಮಾಡ್ತಾವನೆ, ಕಳ್ಳ ಅನ್ಸ್ಕೊಂಡೇ ಹೋರಾಟ ಮಾಡ್ತಿರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ನಿನ್ನೆ ನನಗೆ ಇರುವಂಥ ಮಾಹಿತಿ ಪ್ರಕಾರ
ಸುಮಾರು 400 ಜನ ಆರ್ ಎಸ್ ಎಸ್ ಬಜರಂಗ್ ದಳದರು ಕರಾವಳಿ ಪ್ರದೇಶದಿಂದ ಬಂದಿದ್ರು ಅಂತ. 400 ಪೀಪಲ್ ಫ್ರಮ್ ಕರಾವಳಿ ಪ್ರದೇಶ ಬಂದಿದ್ರು ನಿನ್ನೆ ದಿವಸ ಅಂತ. ದೊಡ್ಡ ಮಟ್ಟದ ಗಲಭೆಯನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಎಲ್ಲ ಟ್ರೈನಿಂಗ್ ಕೊಟ್ಟು ಪೂರ್ವ ಸಿದ್ಧತೆಯನ್ನು ಮಾಡಿ ಕಳಿಸಿದ್ರು. ಯಾಕೆಂದರೆ ಮಂಡ್ಯ ಜನಸಾಮಾನ್ಯರು, ಮಂಡ್ಯ ಜನಗಳು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ರೈತ ಅಭಿವೃದ್ಧಿ ಹಿನ್ನೆಲೆ ಬಂದಿರುವಂಥವ್ರು. ನೀವು 12 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೀರಿ, ಪಾದಯಾತ್ರೆ ಮಾಡಿ ಕಾಸ್ ಏನು ಅನ್ನುವಂಥ ಜನಗಳಿಗೆ ಹೇಳಿ. ಮಳೆ ಹೊರಟೋಗಿದೆ, ಪರಿಹಾರ ಕೇಂದ್ರದಿಂದ ಬಂದಿಲ್ಲ, ಪಾದಯಾತ್ರೆ ಮಾಡ್ತೀರಾ, ನಾವು ನಿಮಗೆ ಕೈ ಜೋಡಿಸ್ತೀವಿ. ಜನಸಾಮಾನ್ಯರಿಗೆ ಉದ್ಯೋಗ ಇಲ್ಲ, ಪಾದಯಾತ್ರೆ ಮಾಡ್ತೀರಾ, ಕೈ ಜೋಡಿಸ್ತೀವಿ. ನೀರಿನ ಸಮಸ್ಯೆ ಇದೆ, ಕೇಂದ್ರ ಸರ್ಕಾರ ಕಂಟಿನ್ಯೂಸ್ ಆಗಿ ಡೈರೆಕ್ಷನ್ಸ್ಗಳನ್ನು ಕೊಟ್ಟು ತಮಿಳ್ನಾಡು ನೀರನ್ನ ಬಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ, ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ, ನಾವು ಕೈ ಜೋಡಿಸ್ತೀವಿ. ಜನಸಾಮಾನ್ಯರು ಬಂದು ಕೈ ಜೋಡಿಸ್ತಾರೆ, ನೀವು ಏನಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀರಿ ಸ್ವಾಮಿ ನೆನೆ ದಿವಸ? ಭಾಳ ಸಿಲ್ಲಿ ಅನ್ಸಲ್ವ ನಿಮಗೆ, ಭಾಳ ಕ್ಷುಲ್ಲಕ ಅಂತ ಅನ್ಸಲ್ವಾ? ಯಾವುದೋ ಒಂದು ಧ್ವಜ, ನಿಮ್ಮ ಧ್ವಜವನ್ನು ನಿಮ್ಮ ಮನೆ ಮೇಲೆ ಆರಿಸ್ಕೊಳ್ಳಿ. ಸರ್ಕಾರದ ಕಾಂಪೌಂಡಲ್ಲಿ ಆರಿಸುವಂಥದ್ದಕ್ಕೆ ಎಲ್ಲಿದೆ ಅನುಮತಿ? ಮತ್ತೆ ಹನುಮ ಜಯಂತಿ ಹನುಮ ಬಾವುಟವನ್ನು ಆರಿಸೋವರೆಗೂ ನಿಲ್ಲಲ್ಲ ನಾವು ಹೋರಾಟ ಅಂತೀರಿ. ಯಾಕೆ, ಏನು ಹೋರಾಟ ಮಾಡ್ತಾಯಿದ್ದೀರಿ, ಏನಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀರಿ? 12 ಕಿಲೋಮೀಟರ್ ನಡೆದ್ರಲ್ಲ, ನಡೆದ ಮೇಲೆ ನೀವು ನಿಮ್ಮ ಪಾಡಿಗೆ ನೀವು ಹೋಗಿ ನಡ್ಕೊಂಡು ಹೋಗಿ ಮೆಮೊರೆಂಡಮ್ ಕೊಡೋದು ಮತ್ತೊಂದು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಹೊರತು ರೋಡಲ್ಲಿ ಸುತ್ತ ಸೈಡಲ್ಲಿ ಆ ಕಡೆ ಈ ಕಡೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ಪೋಸ್ಟರ್ಸ್ಗಳನ್ನ ಕಿತ್ತು ಬೆಂಕಿ ಇಡುವಂಥ ಕೆಲಸವನ್ನು ಮಾಡಿದಿರಿ, ಅರ್ಧ ಹಾಕಿದಿರಿ. ಸಿದ್ದರಾಮಯ್ಯನವರ ಫೋಟೋ ಇರುವಂಥ ಫ್ಲೆಕ್ಸ್ನ ಅರ್ಧ ಹಾಕಿದಿರಿ, ಕಿತ್ತು ಬೆಂಕಿ ಹಾಕಿದ್ದೀರಾ. ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಫೋಟೋ ಇದ್ದಂಥದ್ದನ್ನು ಕಿತ್ತು ಅರ್ಧ ಬಿಸಾಕಿ ಬೆಂಕಿ ಹಾಕಿದ್ದೀರಿ. ಚೆಲುವರಾಜ ಸ್ವಾಮಿಯವರ ಫೋಟೋ ಇದ್ದಂಥದ ಫ್ಲೆಕ್ಸ್ನ ಕಿತ್ತು ಅರ್ಧ ಬಿಸಾಕಿದ್ದೀರಿ, ಬೆಂಕಿ ಹಾಕಿದ್ದೀರಿ. ಗಣಿಗಾರ ರವಿ ಅಲ್ಲಿನ ಲೋಕಲ್ ಎಮ್ ಎಲ್ ಎವರ ಫೋಟೋ ಇರುವಂಥದ್ದು ಕಿತ್ತು ಬಿಸಾಕಿದ್ದೀರಿ. ಕುರುಬ ಸಮುದಾಯದ ಒಂದು ಹಾಸ್ಟೆಲ್ ಒಳಗಡೆ ನುಗ್ಗಿ ಸಿದ್ದರಾಮಯ್ಯನವರ ಫೋಟೋನ ನೀವು ಹರಿದು ಬಿಸಾಕಿ ಇದು ಮಾಡಿದ್ದೀರಿ. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದವರು ನಿಮ್ಮ ಬಿ ಜೆ ಪಿ ಮುಖಂಡಗಳ ಫೋಟೋವನ್ನು ಹರಿದು ಹಾಕ್ಬೋದಾ, ಕರೆ ಕೊಡ್ಬೋದಾ? ನಾವು ಇಡೀ ರಾಜ್ಯದಲ್ಲಿ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿಯವ್ರ ಫೋಟೋ ಇದೆಯಲ್ಲ ಅದನ್ನೆಲ್ಲ ಹರಿದು ಹಾಕಿಸ್ಬೋದಾ? ಬಿ ಜೆ ಪಿಯವರೇ ಹೇಳಿ, ನಿಮಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಕಿಡಿ ಒತ್ತಿಸ್ಬೇಕು. ಒಕ್ಕಲಿಗರು ವರ್ಸಸ್ ಕುರ್ಬಾಸ್ ಅನ್ನುವಂಥ ತರಬೇಕು. ಕುರುಬರು, ಒಕ್ಕಲಿಗರು, ದಲಿತರು, ಇತರೆ ಸಮುದಾಯದವರು ಭಾಳ ಶಾಂತಿಯುತವಾಗಿ ಜೀವನ ನಡೆಸ್ತಾವ್ರೆ, ಅದನ್ನು ಕದರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ.